ಮೀನುಗಾರರ ಸುಭದ್ರ ಬದುಕಿಗೆ ನಮ್ಮ ಬಿಜೆಪಿ ಸರ್ಕಾರದ ಅವಧಿಯ 2023 ಫೆಬ್ರವರಿ ಬಜೆಟ್ನಲ್ಲಿ ಕೆಲವು ವಿಶೇಷ ಯೋಜನೆಗಳನ್ನು ಘೋಷಣೆ ಮಾಡಲಾಗಿತ್ತು. ಅವು ಜಾರಿಯಾಗುವ ಹಂತದಲ್ಲಿ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಸರ್ಕಾರ 2023 ಜುಲೈನಲ್ಲಿ ಹೊಸ ಬಜೆಟನ್ನು ಘೋಷಣೆ ಮಾಡಿತು. ಆದರೆ ನಮ್ಮ ಸರ್ಕಾರ ಘೋಷಣೆ ಮಾಡಿದ್ದ ಬಹುತೇಕ ಎಲ್ಲ ವಿಶೇಷ ಯೋಜನೆಗಳನ್ನು ಕಡೆಗಣಿಸುವ ಮೂಲಕ ಮೀನುಗಾರರ ಬದುಕಿಗೆ ಹೊಡೆತ ಕೊಟ್ಟಿದೆ ಅಂತ ಮಂಗಳೂರಿನಲ್ಲಿ ಶಾಸಕ ವೇದವ್ಯಾಸ ಕಾಮತ್ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಕಿಡಿಕಾರಿದ್ದಾರೆ. ಸುಳ್ಳಿನ ಭರಪೂರ ಆಶ್ವಾಸನೆಗಳನ್ನು ಯಾವ ಭರವಸೆ ಈಡೇರಿದೆ ಅಂತ ಅವರು ಪ್ರಶ್ನೆಯನ್ನು ಮಾಡಿರುವಂಥದ್ದು, ಕಾಂಗ್ರೆಸ್ ವಿರುದ್ಧವಾಗಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಕರಾವಳಿ ಮೀನುಗಾರರಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ಚಾಲಿತ ಇಂಜಿನ್ಗಳ ಖರೀದಿಗೆ 50,000 ಸಹಾಯಧನವನ್ನು ನೀಡುವ ಬಗ್ಗೆ 2023 ಫೆಬ್ರವರಿಯಲ್ಲಿ ಆದಂಥ ಬಜೆಟ್ನಲ್ಲಿ 40 ಕೋಟಿ ಇಟ್ಟಿತ್ತು. ಅದರ ಕಾಪಿ ಕೊಟ್ಟಿದ್ದೇನೆ. 2023 ಸಿದ್ದರಾಮಯ್ಯ ಸರ್ಕಾರ ಕೇವಲ 20 ಕೋಟಿ ಕೊಟ್ಟಿದ್ದು, ಅಂದರೆ ನಾವು ಕೊಟ್ಟ 20 ಕೋಟಿಯನ್ನು ಕದ್ದಿದ್ದು, ಕಡಿತ ಮಾಡಿದ್ದು. ಇದು ಪಾಪ ಮೀನುಗಾರಿಕೆ ಸಮಯದವರಿಗೆ ಗೊತ್ತಿಲ್ಲ. ಪತ್ರಿಕೆಯಲ್ಲಿ ನೋಡಿದಾಗ ಏನೋ ಭಯಂಕರ ಕೊಟ್ಟಿದೆ ಅಂತ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಈ ದಾಖಲೆಗಳು ಎರಡೂ ಬಜೆಟ್ನ ಕಾಪಿ ನಿಮ್ಮ ಹತ್ರ ಇದೆ, ಅದರಲ್ಲಿ ದಾಖಲೆ ಇದೆ ನೋಡಿ. ಹಾಗಾಗಿ 20 ಕೋಟಿ ಕಡಿತ ಮಾಡಿ 20 ಕೋಟಿಯನ್ನು ಸಿದ್ದರಾಮಯ್ಯ ಸರ್ಕಾರ ತೆಗೆದರು. ನಮ್ಮ ಬಜೆಟ್ನಲ್ಲಿ ಮೀನುಗಾರರ ಮತ್ತು ಅವರ ದೋಣಿಗಳ ಸುರಕ್ಷತಾ ದೃಷ್ಟಿಯಲ್ಲಿ ಇಸ್ರೋ ನಿರ್ಮಿತ GPS ಸಂವಹನ ವ್ಯವಸ್ಥೆಯನ್ನು ಎಲ್ಲ ಯಾಂತ್ರಿಕ ದೋಣಿಯಲ್ಲಿ ಅಳವಡಿಸಿ ಆಳ ಸಮುದ್ರದಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವ ದೋಣಿಯನ್ನು ಶೀಘ್ರವಾಗಿ ಪತ್ತೆಹಚ್ಚುವ ಯೋಜನೆಗೆ 17 ಕೋಟಿ ರೂಪಾಯಿ ಅನುದಾನ ನಿಗದಿಪಡಿಸಲಾಗಿತ್ತು. ನಮ್ಮ ಸರ್ಕಾರ 17 ಕೋಟಿ ಅದಕ್ಕೆ ನಿಗದಿ ಮಾಡಲಾಗಿತ್ತು. ಆದರೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಅವರ ಬಜೆಟ್ನಲ್ಲಿ ಸಿದ್ದರಾಮಯ್ಯ ಅವರು ಇದಕ್ಕೆ ಯಾವುದೇ ರೀತಿಯ ಅನುದಾನ ಘೋಷಣೆ ಮಾಡಿದ್ದು ಬಜೆಟ್ನಲ್ಲಿ ಕಂಡು ಬರ್ತಾ ಇಲ್ಲ. ಆ 17 ಕೋಟಿಯನ್ನು ಕೂಡ ಕೊಡದೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.